ನಮಸ್ಕಾರ ವೀಕ್ಷಕರೇ. ಈ ಸಂದರ್ಶನದಲ್ಲಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಬ್ಯಾಡಗಿ ತಾಲೂಕು CMC ಅಧ್ಯಕ್ಷರಾದ ಶ್ರೀಮತಿ ಜುಲೇಖಾಬಿ ಮತ್ತು ಅವರ ಮಗನಾದಂಥ ಸಮಾಜ ಸೇವಕರಾದ ಶ್ರೀ ಇಮ್ತಿಯಾಜ್ ಅಹಮದ್ ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinindia.com ಹಾಗೂ ತಮ್ಮೆಲ್ಲರಿಗೂ ಪರವಾಗಿ ಹಾರ್ದಿಕ ಸ್ವಾಗತ. ಮೊದಲನೇದಾಗಿ ತಮಗೆ ಒಂದು ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಅಂತ ಹೇಳಿದ್ದೇನೆ, ತಾವು ರಾಜಕೀಯ ಮತ್ತು ಸಮಾಜ ಸೇವೆಗಳಲ್ಲಿ ಯಾವಾಗ ಮತ್ತು ಹೇಗೆ ಪ್ರವೇಶವನ್ನು ಮಾಡಿದ್ದೀರಾ? ತಾವು ಒಂದು ಉರ್ದುವಲ್ಲಿ ಹೇಳ್ತೀರಾ ಅಂತೇಳಿ ನಮಗೆ ಮುಂಚಿತವಾಗಿ ಹೇಳಿದ್ದೀರಿ, ಅದಕ್ಕಾಗಿ ಮೇಡಮ್ ಅವರೇ ತಾವು ರಾಜಕೀಯ ಮತ್ತು ಸಮಾಜ ಸೇವೆಗಳಲ್ಲಿ ಯಾವಾಗ ಮತ್ತು ಹೇಗೆ ಪ್ರವೇಶವನ್ನು ಮಾಡಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ಹೇಳಬೇಕಂತ ಇದ್ದೀನಿ. ಮೇರಿ ಜವಾಬ್ದಾರಿ ಮೇರೆ ಬೇಟೆ ಕೂ ಮೈ ಛೋಡ್ ದೂ ಹರ್ ಕಾಮ ಭೀ ಮೇರಾ ಬೇಟಾ ಕರಾ ಸಕ್ತಾ ಹೈ. ಆಪ್ಕೆ ಸಾಥ್ ಮೇ ಆಪ್ಕೆ ಬೇಟೆ ಭೀ ಹೈನ್? ಮೇರೆ ಸಾಥ್ ಮೇ ಮೇರಾ ಬೇಟಾ ಹೈ. ಜೋ ಕಾಮ ಕಿಸಿ ಕಾ ಹೈ, ಜೋ ಮೇರೆ ಗಾಂವ್ ಕಾ ಬ್ಯಾಡಗಿ ಕಾ ಕಾಮ ಮೇರೆ ಬೇಟೆ ಖಾಸಿ ಮೈ ಕರಾ ಸಕ್ತಾ ಹೂ. ಯಾನಿ ಆಪ್ಕೆ ಸಾಥ್ ಮೇ ಜಾಕೆ ಆಪ್ಕೆ ಫರ್ಜಂದ್ ಕೋ ಲೇಕೆ ಆಪ್ ಸಾರಾ ಕಾಮ ಸರ್ ಅಂಜಾಮ್ ದೇ ರಹೇ ಹೈನ್. ಸರಿ ಇಮ್ತಿಯಾಜ್ ಅವರೇ, ತಾವು ಒಂದು ತಮ್ಮ ತಾಯಿ ಜೊತೆಗೆ ಹೋಗ್ಬಿಟ್ಟು ತಾವು ತಾಯಿ ಹೇಳಿರೋ ಪ್ರಕಾರ ಪ್ರತಿಯೊಂದು ಕೆಲಸದಲ್ಲಿ ತಾವು ಭಾಗವಹಿಸಿ ಬಹಳ ಹಲವಾರು ಕೆಲಸಗಳನ್ನು ತಾವು ಬಂದಿದೆ. ಏನೇನು ಕೆಲಸ ಕಾರ್ಯಗಳನ್ನು ತಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರೆ? ನಮ್ಮ ಶಾಸಕರು, ನಮ್ಮ ಗೌಡರು ಇದರಿಂದ, ನಮ್ಮ ತಾಯಿ ಇದರಿಂದ, ದೇವರದ ಆಶೀರ್ವಾದದಿಂದ ನಮ್ಮ ಬ್ಯಾಡಗಿ ತಗೊಂಡು, ಯಾರಿಗೆ ಬಡವ್ರು ರೇಷನ್ ಕಾರ್ಡ್ ಇಲ್ಲ, ಆಮೇಲೆ ಯಾರಿಗೆ ಐಡಿ ಪ್ರೂಫ್ ಇಲ್ಲ, ಯಾರಿಗೆ ಏನೋ ತೊಂದರೆ ಬಂತಂದ್ರು ಅವರು ಕೊಟ್ಟಿದ್ದೀವಿ ಸರ್. ನಮ್ಮ ವೀಕ್ಷಕರಿಗೆ ನೋಡಿ ಮಾತಾಡ್ತೀವಿ, ಕೊಟ್ಟಿದ್ದೇವೆ ಸರ್ ನಾವು. ಆಮೇಲೆ ಫಿದಾಯಿದ ಬಗ್ಗೆ ನಮ್ಮ ಶಾಸಕರು, ನಮ್ಮ ಬ್ಯಾಡಗಿ ತಗೊಂಡು, ನಮ್ಮ ಅಧ್ಯಕ್ಷ ವತಿಯಿಂದ, ನಮ್ಮ ತಾಯಿ ವತಿಯಿಂದ ನಾವು ತಗೊಂಡು ಹೋದ್ರೆ ಕೂಡ ನಮ್ಗೆ ಏನೋ ಅದ್ರ ಬಗ್ಗೆ ಏನೋ ಹಿಂದೆ ಜರ್ದಿಲ್ಲ. ಎಷ್ಟು ಬಡವರು ಇದ್ರೇನ ಕೂಡ ನಮ್ಗೆ ಅವರು, ನಮ್ಮ ಶಾಸಕರು ಯಾವ ಕೆಲಸ ಹಿಂದಾಕಿಲ್ಲ, ನಮ್ಗೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತೇಳಿ, ನಮ್ಮ ಶಿವನ್ಗೌಡರು ಏನೋ ಈಗ ನಮ್ಮ ಓಣಿ ಒಳಗಡೆ ನಾವು ಹೋಗಿ, ನಮ್ಮ ತಾಯಿ ನಾವು ಕೂಡ ಹೋಗಿದ್ವಿ ಸರ್, ನಮ್ಮ ಓಣಿಯಲ್ಲಿ ಹಿಂಗೆ ಕರೆಂಟ್ ಪ್ರಾಬ್ಲಮ್ ಇದೆ ಸರ್, ಕೆಲವು ಬಡವರು ಇದ್ದಾರೆ, ದಯವಿಟ್ಟು ತಾವು ಹೆಂಗಾದ್ರೆ ಸ್ವಲ್ಪ ಇದಾಗಿದೆ ರೀ ಸರ್, ನಮ್ಮ ಬಡವರಿಗೆ ಸ್ವಲ್ಪ ಕೆಲಸ ಆಗಿಲ್ಲ, ಕರೆಂಟಿನ ಬಗ್ಗೆ ಭಾಳ ತೊಂದರೆ ಇದೆ, ಹಂಗಾಗಿ ಅವ್ರು ಏನೋ ಸಿ ಏನು ಕೊಡೋಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ, ಮನೆ ಕೊಡ್ತೇವೆ ಅಂತೇಳಿ ಮನೆಯೇ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದದಿಂದನಾಗಲಿ, ನಮ್ಮ ಗೌಡರ, ನಮ್ಮ ಅಧ್ಯಕ್ಷರು ಇದರಿಂದ ತಾವು ಬಡವ್ರ ಮಗ ಇದು ಕರೆಂಟ್ ಕೊಟ್ಟರೆ ಭಾಳ ಉತ್ತಮ ಆಗ್ತದೆ ಅಂತ ಹೇಳಿದ್ವಿ. ಆದ್ರೆ ಅದನ್ನ ಕೆಲಸ ನಮ್ಮ ಇದರಿಂದ ಮಾಡಿಕೊಟ್ಟೇವೆ ಬಡವ್ರಿಗೆ. ಯಾವ ಪ್ರತಿಯೊಂದು ಕೆಲಸ ಒಳ ಇದು ಆಗಲಿ, ಯಾವುದು ರೇಷನ್ ಕಾರ್ಡ್ ಆಗಲಿ, ಐಡಿ ಕಾರ್ಡ್ ಆಗಲಿ, ಏನೋ ಪ್ರತಿಯೊಂದು ಕೆಲಸ ಬರಲಿ ನಾವು ಮಾಡಿಕೊಟ್ಟಿದ್ದೇವೆ. ಕೆಲಸದ ಬಗ್ಗೆ ನಾವು ಹಿಂದೆ ಜರ್ದಿಲ್ಲ. ನಮ್ಮ ಶಾಸಕರಾಗಲಿ, ನಮ್ಮ ಗೌಡರಾಗಲಿ, ನಮ್ಮ ಹಿರಿಯ ಮುಖಂಡರಾಗಲಿ, ಯಾರೋ ಆಗಲಿ, ನಮ್ಮ ಕಾರ್ಯಕರ್ತರಾಗಲಿ, ಈ ಎಲ್ಲ ತೊಗೊಂಡು ನಾವು ಕೆಲಸ ಮಾಡಿಕೊಟ್ಟಿದ್ದೀವಿ. ಅದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ನೀರಿನ ಬಗ್ಗೆ 24/7 ಅಂತ ಹೇಳಿದ್ರು, ಅದನ್ನ ಕೂಡ ನಾವು ಮಾಡಿಕೊಟ್ಟಿದ್ದೀವಿ, ಅದನ್ನ ಮಾಡಿಕೊಟ್ಟಿದ್ದೀವಿ. ಈಗ ಇನ್ನೊಂದು 8-10 ದಿವಸ ಒಳಗಡೆ ನಿಮ್ ನೀರು ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನ ಸ್ಯಾಂಕ್ಷನ್ ಮಾಡಿ ಎಲ್ಲ ನಾವು ಜನಕ್ಕೆ ಮುಟ್ಸಾಕತ್ತೀವಿ. ಹೇಳಿದ ಪ್ರಕಾರ ಎಷ್ಟು ಪಂಪ್ ಸೆಟ್ ಗಳು, ಬೋರ್ವೆಲ್ ಗಳನ್ನು ತೋರಿಸಿ ಮಾಡಿಸ್ಕೊಟ್ಟಿದ್ದೀರಾ ಸರ? ನಮ್ಮ ಇವ್ರ ನಮ್ಮ ಅಧ್ಯಕ್ಷ ಇರುವಾಗ, ಹೌದು, ಈಗ ಬೋರ್ವೆಲ್ ಏನು ಕೊಟ್ಟಿದ್ದಲ್ಲ, ಈ 24/7 ಅಂತ ಮುದಿನೂರಿಂದ ಅದು ಕೊಟ್ಟಿದ್ರು, ಅದು ಬೇರೆ ಸರ. ಈಗ ಇದು ಏನಾಗೈತಪ್ಪ ಅಂತ ಹೇಳಿದ್ರೆ, ನಮ್ಮ ಇಸ್ಲಾಂಪುರ ಹೊಣೆ, ಶಿವಪುರ ಬಡಾವಣೆ ಒಳಗೆ ಯಾವ ವಾರೇಜ್ ಒಳಗಡೆ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿದ್ರು ಬೋರ್ವೆಲ್ ಹಾಕಕ್ಕೆ, ಕೆಲವು ಕಡೆ ಫೇಲ್ ಆಗಿದ್ದವು, ಅದು ಒಂದು ಕೆಲವು ಕಡೆ ಪಾಸ್ ಆಗ್ಯಾವ. ಈಗ ನೆಕ್ಸ್ಟ್ ಇವು ಏನ್ ಮತ್ತ ಇಲ್ಲ, ಮತ್ತೆ ಎಲ್ಲೆಲ್ಲಿ ಫೇಲ್ ಆಗೈತಿ, ಮತ್ತ ಬೇರೆ ಹೊಣೆ ಕೂಡ ಏನ್ ಕಾರಣ ಅಂತ ಹೇಳಿದ್ರೆ, ಪಾಯಿಂಟ್ ಸ್ವಲ್ಪ ರಾಂಗ್ ತೋರಿಸಿದಕ್ಕೆ ಸ್ವಲ್ಪ ಬಹಳ ಇದು ಆಯ್ತು, ಬಂದೆ ಬಹಳ ತೊಂದ್ರೆ ಆಯ್ತು ಸರ್ ನಮ್ಗೆ. ಆಗ್ಲಿ, ಒಳಗಿಂದ ವಿಷಯ ದೇವ್ರ ಅದೇನೈತೆ, ಮತ್ತೊಂದು ಪುನಃ ಕೊಡ್ರ. ಆರು ಬೋರು ಸ್ಯಾಂಕ್ಷನ್ ಆಗಿದೆ, ಇಸ್ಲಾಂಪುರ ಆಗಿದೆ, ನೆಹರು ನಗರ ಆಗಿದೆ, ಸಂಗಮೇಶ್ವರ ನಗರ ಆಗಿದೆ, ಆಮೇಲೆ ಉಗಾರ್ಗಲ್ಲಿ ಆಗಿದೆ, ವಾಲ್ಮೀಕಿ ಸಂಘ ಅಲ್ಲಿ ಆಗಿದೆ, ಎಲ್ಲ ಪ್ರತಿ ಒಂದಲ್ಲಿ ಎಷ್ಟು 6 ಬೋರು ಕೊಟ್ಟಿದ್ದಾರೆ. 6 ಬೋರು ಮಾತ್ರ ಫಸ್ಟ್ ಕ್ಲಾಸ್ 3x5-6 ಇಂಚ್ ನೀರ್ ಬಿದ್ದೆ ಸರ್, ಅದು ಏನ್ ಕಡಿಮೆ ಇಲ್ಲ. ಆಮೇಲೆ ನಮ್ಮ ಇಸ್ಲಾಂಪುರ ಮನೆ ಒಳಗಡೆ ಮೈನಾರಿಟಿ ಹಾಸ್ಟೆಲ್, ನಮ್ಮ ಶಾಸಕರು ನಮ್ಮ ಮೈನಾರಿಟಿ ಹಾಸ್ಟೆಲ್ ನಮ್ಮ ಇಸ್ಲಾಂಪುರ ಮನೆ ಒಳಗಡೆ ಅದು ಒಂದು ಓಪನಿಂಗ್ ಐತಿ, ಅದೊಂದು ಕಟ್ಟಿ ಬಹಳ ಇದರಿಂದ ಮಾಡಿದೆ ಸರ್. ರೋಡು, ಗಟರು, ನಮ್ಮ ವಾರ್ಡ್ ಅಂತ ಇಲ್ಲ ಸರ್, ಎಲ್ಲ ಪ್ರತಿಯೊಂದು ವಾರ್ಡ್ಗೆ ಕೆಲಸ ಕೊಡಿದ್ದಾರೆ. ಇದು ವಾರ್ಡ್, ಅದು ವಾರ್ಡ್ ಅಂದಿಲ್ಲ ಅವರು, ಯಾರು ಅವರಲ್ಲಿ ಹೋಗಿದ್ದಾರೆ, ಯಾರು ಇದು ಮಾಡಿದ್ದಾರೆ. ಜುಲೇಖಾಬಿ ಹುಕ್ಕಡ್ಲೆ ಅವರು ಟೋಟಲ್ ಕ್ಷೇತ್ರ ಒಂದು ಯಾವ್ದೋ ಒಂದು ವಾರ್ಡಿಗೆ ಸಂಬಂಧಪಟ್ಟಿರಲ್ಲ, ಇಲ್ಲ ಬ್ಯಾಡಗಿ ಕ್ಷೇತ್ರಕ್ಕೆ ಒಂದು ಸಹಕಾರವನ್ನು ಸಿಕ್ಕಿರಲ್ಲ, ಅವ್ರದ್ದು ಜವಾಬ್ದಾರಿ ಎಲ್ಲ ವಾರ್ಡ್ಗಳಲ್ಲೂ ಎಲ್ಲ ಏರಿಯಾಗಳಲ್ಲೂ ಮಾಡ್ಬೇಕಂತ. ಸರಿ, ಬರೀ ನೀರಿನ ಸಮಸ್ಯೆಗಳು ಬಹಳಷ್ಟು ತಾವು ನಮ್ ಜೊತೆಗೆ ಮಾತಾಡಿದೀರಾ. ಈ ಸಿಮೆಂಟ್ ರೋಡ್ ಗಳು ಆಗಿರ್ಲಿ, ಟಾರ್ ರೋಡ್ ಗಳಾಗಿರ್ಲಿ, ಮೆಟ್ಲಿಂಗ್ ರೋಡ್ ಗಳು, ಸರಿ ನೀವ್ ಒಪ್ತೇನೆ, ನೀವ್ ಏನ್ ಹೇಳಕತ್ತಿರಲ್ಲ ಅದನ್ನ ಒಪ್ತೇನೆ.
ಈಗ ಸಿಮೆಂಟ್ ರೋಡ್ ಸಿಸಿ ರೋಡ್ ಮಾಡುವಾಗ ಯಾಕಂತ ಹೇಳಿದ್ರೆ ಈ ಒಳಗಡೆ ಒಳಚರಂಡಿ ಒಂದು ಬಂದಿದೆ, ಆಮೇಲೆ ನೀರಿಂದು ಒಂದು ಪೈಪ್ ಹಾಕ್ಬೇಕಂತ ಹೇಳಿ ಕೆಲಸ ಡಾಮರ್ ರೋಡ್ ಇದು ಸಿಮೆಂಟ್ ರೋಡ್ ಹಾಕ್ತಾ ಇಲ್ಲ. ಅದು ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಈಗ ಮತ್ತೆ ಹೊಡಿಬೇಕು ಮತ್ತು ಇದು ಆಗ್ತೈತೆ ಅಂತ ಸಂಬಂಧ ಕ್ಯಾನ್ಸಲ್ ಮಾಡಿ ಕೆಲವು ಕಡೆ ಎಲ್ಲೇ ಡ್ಯಾಮೇಜ್ ಆಗಿದೆ, ಫುಲ್ ಡ್ಯಾಮೇಜ್ ಆಗಿದೆ. ಅದಕ್ಕೆ ರೋಡ್ ಆಮೇಲೆ ಬಾಜುಕ್ಕೆ ಏನಿದೆಲ್ಲ ಅದಕ್ಕೆ ನಾವು ಸಂಕ್ಷೆ ಮಾಡಿದ್ವಿ. 23 ವಾರ್ಡ್ಗೆ ಎಲ್ಲ ಸ್ವಲ್ಪ 30 ಮೀಟರ್ ಆಗಲಿ 40 ಮೀಟರ್ ಎಲ್ಲ ಡ್ಯಾಮೇಜ್ ಆಗಿದೆ ರೋಡು. ಅಲ್ಲಿ ಮಾತ್ರ ಡಮ್ಮು ರೋಡ್ ಆಗಿದೆ, ಆಗಲೇ ಟೆಂಡರ್ ಕರ್ತೀವಿ, ಆಗಲೇ ಎಲ್ಲ ಕೊಟ್ಟಿದ್ದೆ ಸರ್. ಅದ್ರ ಬಗ್ಗೆ ಏನ್ ಕೆಲಸದ ಬಗ್ಗೆ ಯಾವ ನಮ್ಮ ಬ್ಯಾಡಗಿ ತಾಲೂಕು ಒಳಗಡೆ ಏನು ತುಂಬಾ ಸಂತೋಷ ಆಗ್ತದೆ ಮಾತುಗಳನ್ನು ಕೇಳಿದ್ರೆ. ಸರ್, ಚರಂಡಿ ಕೆಲಸಗಳಾಗಿರ್ಲಿ, ಶಾಲೆಗಳು ಕೆಲಸದ ಬಗ್ಗೆ ಆಗಿರ್ಲಿ, ತಮ್ಮ ಏನು ಒಂದು ಕೆಲಸ ಕಾರ್ಯಗಳನ್ನು ನೋಡಿ ಸರ್. ಈಗ ನಮ್ಮ ತಾಯಿ ವತಿಯಿಂದ ನಾ ಮಾತಾಡ್ತಿದ್ದೇನೆ. ಸರ್, ನಾ ಏನ್ ಹೇಳ್ಬೇಕಂತ ಹೇಳಿ ಸಾಲಿದು ಬಗ್ಗೆ ಅಂತ ನೀವು ಕೇಳ್ತಾರೆ ಸರ್. ಅವರು ಬಿ ಎಲ್ ಅವ್ರಿಗೆ ಏನು ಅವ್ರಿಗೆ ಆಫೀಸ್ ಇರ್ತೈತಲ್ಲ ಸರ್, ಅದಕ್ಕೆ ಅವರು ಅಲ್ಲಿ ಅನುದಾನ ಅಲ್ಲಿ ತಗೊಂಬಂದು ಅವರು ಇದು ಮಾಡ್ಬೇಕು. ನಮ್ಮ ಪುರಸಭೆ ಒಳಗಡೆ ಆ ಅನುದಾನ ಬರೋದು ಕಡಿಮೆ ನನ್ನ ಹೇಳಿದ ಪ್ರಕಾರ ಸರ್. ಅದು ಬಂದಿತ್ತು, ಅದು ಏನಾಗಿತ್ತು ಅವರು ನನಗೆ ನನಗೆ ಗೊತ್ತಿಲ್ಲ ಸರ್ ಅದರಲ್ಲಿ. ಆಮೇಲೆ ಇದು ನೀರಿಂದ ತೊಂದರೆ ಇದೆ ಅಂತ ಹೇಳ್ತಾರೆ, ಅದು ನೀರಿನ ತೊಂದರೆ ಯಾವಲ್ಲ ನಮ್ಮ ಬೆಳಗ್ಗೆ ಒಳಗೆ ಇಲ್ಲ ಅಲ್ಲ, ನೀರಿಂದು ಸಮಸ್ಯೆ ಯಾರದಾಯ್ತಲ್ಲ. ಹೌದು, ನಾನೀಗ ಶಾಲೆಗಳೇ ಬಗ್ಗೆ ಬಂದಿದ್ದೆ. ನಾನು ಈಗ ಅಂಗನವಾಡಿ ಆಗಿರ್ಲಿ, ಶಾಲೆಗಳ ಮಕ್ಕಳಿಗೆ ಆಗಿರ್ಲಿ, ಒಂದು ಸರ್ಕಾರದಿಂದ ಬರ್ತಕ್ಕಂತ ಅನುದಾನಗಳು ಆಗಿರ್ಲಿ, ಈಗ ಊಟದ ವ್ಯವಸ್ಥೆ ಅಲ್ಲಿ ಹಣ್ಣು ಹಾಲು ಹಣ್ಣು ಸರಿ ವ್ಯವಸ್ಥೆ ಇದಾವೆ. ಒಂದ್ ನಿಮಿಷ ಕೇಳಿ, ಆ ಅವಧಿಯಲ್ಲಿ ಸರ್ಕಾರದಿಂದ ಬರ್ತಕ್ಕಂತ ಅನುದಾನಗಳು ಕರೆಕ್ಟ್ ಆಗಿ ತಲುಪ್ತಾ ಇದೆಯಾ? ತಾವು ಹೋಗಿ ನೋಡ್ತಾ ಇದ್ದೀರಾ? ನೋಡಿ ಸರ್, ನಾವು ನಮ್ಮ ಸರ್ಕಾರ ಇದೆ, ನೀವು ಏನೇ ಹೇಳ್ತಾರಲ್ಲ, ಅಂಗನವಾಡಿಗೆ ಹಾಲು ಮೂಡ್ತಾ ಇಲ್ಲ, ಅಕ್ಕಿ ಇದೇನಾಗ್ತಿದ್ದು ನೀವು ನೋಡಿರಂತ ನೀವು ಹೇಳ್ತಿರಲ್ಲ ಸರ್, ಅದು ಒಪ್ಪೋದು. ನಾವಾಗಿ ಸ್ವತಃ ಅಂಗನವಾಡಿಗೆ ನನ್ನ ಇವು ಎಷ್ಟು ಸಾಲಿ ಇದೆ ಇದೆವೋ ಅಲ್ಲಿ ಅನ್ನ ಸಾರು ಏನೋ ಪ್ರತಿ ಒಂದಾಗ್ಲಿ ನಮ್ಮ ಗೌರ್ಮೆಂಟ್ ಇಂದ ಏನೋ ಸೌಲತ್ ಇರಲಿ ಅವ್ರು ಮುಡ್ಸಾಕ ಇದು ಮಾಡಕತ್ತೀವಿ. ಅದೇ ಅಲ್ಲಿ ನಡೆಸ್ತಾ ಇದೆಯಲ್ಲ, ಅವ್ರು ನಡೆಸ್ತಾ ಇದ್ದೀವಿ, ಮಾಡ್ತಾ ಇದೀವಿ ನಾವು, ಮಾತಾಡ್ತಿದ್ವಿ ಬರ್ತಾ ಇದೆಯಾ ಅಲ್ಲಿ. ಹೌದು, ಅಧ್ಯಕ್ಷರು ಹೋಗಿ ನಾವು ಅದೇನು ಮಾತಾಡ್ತೀವಿ, ಕರೆಕ್ಟ್ ಸ್ವಚ್ಛತೆ ಇದೆ, ಕರೀನ್ ಅದೇ ಮುಡ್ಸಾಕತ್ತೈತೆ ಅವ್ರದ್ದು, ನಾವು ಇನ್ನು ಮುಂದೆ ಇದು ಮಾಡ್ತಾ ಇಲ್ಲ. ಹೌದು, 2013 ಇಸ್ವಿಯಲ್ಲಿ ತಮ್ಮ ತಾಯಿಯವರಿಗೆ ಒಂದು 2013 ಚುನಾವಣೆಯಲ್ಲಿ ತಾವು ನಿಲ್ಸಿ ಒಂದು ಗೆಲ್ಸಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ಮಾತುಗಳು ಬಂದಿದೆ. ಇದಕ್ಕಿಂತ ಮುಂಚೆ ಯಾವುದೋ ಒಂದು ರಾಜಕೀಯದಲ್ಲಿ ತಾವು ಇದ್ದೀರಾ ಅಥವಾ ಸಮಾಜ ಸೇವೆಗಳಲ್ಲಿ ಇದ್ದೀರಾ? ನಾವು ಸಮಾಜ ಸೇವೆ ಒಳಗಡೆ ನಮ್ಮ ತಾಯಿ ಸ್ವಲ್ಪ ಇದ್ರು. ಯಾವ ಟೈಪ್ ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಯಾರು ಬಡವ್ರ ಕೆಲಸ ಬರಲ್ಲ ಅಂದ್ರೆ ಹೋಗೋದು ಮನೆಗೆ, ಏನೋ ಕಾರ್ಯಕ್ರಮ ಬಂದ್ರು ರೀತ ರಸಮ ಬಂತಂದ್ರೆ ನಮ್ಮ ಇಲ್ಲೇ ಹೋಗೋದು ಮಾಡೋದು. ಯಾರು ಒಂದು ನಮ್ಮ ಸಮಾಜ ಒಳಗಡೆ ಮುಸ್ಲಿಂ ಸಮಾಜ ಒಳಗಡೆ ಯಾವ ಒಂದು ಹೆಣ್ಮಗಳು ಸತ್ ಇದು ಆತಂದ್ರೆ ಅದು ಮೈ ತೋಳ್ಸೋದು, ಅದ್ ಏನ ದಾನ ಧರ್ಮ ಏನೈತಿ ಅದು ಕೊಡೋದು ಕಡ್ಕೊಳ್ಳಿ ಅಷ್ಟು ಮಾಡ್ತಿದ್ರು. ಅದಕ್ಕೆ ಜನ ನಮ್ಮ ಈ ಓಣೆಯಲ್ಲಿ ಆಗ್ಲೇ ನಮ್ಮ ಎಲ್ಲಾರ ಮುಖಂಡರು ನಮ್ಮ ಓಣೆ ಎಲ್ಲ ಸೇರಿ ಕುಂದಿಸಿದ ಜೈಶಾಲಿ ಮಾಡಿದ್ದಾರೆ. ಮೊದಲ ಅವರಿಗೆ ಧನ್ಯವಾದ ನಾವು ಮಾಡ್ತೇವೆ. ತುಂಬಾ ಸಂತೋಷ ಆಗ್ತದೆ ತಮ್ಮ ಮಾತುಗಳು ಕೇಳ್ತಾ ಇದ್ರೆ. ಇನ್ನೂ ಸುಮಾರು ಸುದ್ದಿಗಳನ್ನು ತಾವು ಕೇಳೋಣ ಅಂತ ಮಾಡ್ತಾ ಇದೀವಿ. ಸಮಯ ಬಹಳ ಕಡಿಮೆ ಇರೋದ್ರಿಂದ ಮತ್ತೆ ನಮ್ಮ ಮಾತುಗಳನ್ನು ನಮ್ಮ ತಮ್ಮ ತಾಯಿಯಾದವರ ಜುಲೇಖಾಬಿ ಊರ್ನಿಕಡ್ಡೆ ಅವ್ರ ಹತ್ರ ನಾವು ಮಾತಾಡೋಣ ಅಂತ ಹೇಳಿ ತಿರುಗ್ತಾ ಇದೀವಿ. ಸರಿ, ಅವರು ಮುಂಚಿತವಾಗಿ ನಮ್ಗೆ ಹೇಳಿದ್ದಾರೆ ಹಿಂದಿ ಮತ್ತೆ ಉರ್ದು ಅಲ್ಲಿ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ನಾವು ಈ ಭಾಷೆ ಉರ್ದು ಆಗಿ ಅವ್ರ ಹತ್ರ ನಾವು ಮಾತಾಡ್ತಾ ಇದೀವಿ. ಅಚ್ಛಾ, ಆಪ್ ಬತಾ ಆಪ್ಕೆ ಏರಿಯಾ ಮೇ ರಹನೆ ವಾಲೋ ಕೋ ಕೋಈ ಸಂದೇಶ ದೇನಾ ಚಾಹತೇ ಹೈ ಆಪ್ಕೆ ಕೋಈ ಲೀಡರ್ಸ್ ಕೆ ಲಿಯೇ ಹೋ ಯಾ ಇನ್ಕೆ ಲಿಯೇ ಹೋ ಕುಛ ಸಂದೇಶ ದೇನಾ ಚಾಹತೇ ಹೈ ಆಪ್ಕೆ ತರಫ್ ಸೇ ಮೆಸೇಜ್ ಕುಛ ದೇನಾ ಚಾಹತೇ ಹೈ? ದೇಖೋ ಸರ್, ಅಬ ಗಲ್ಲಿ ಕೆ ಛೋಟೆ ಬಡೆ ಸಬ್ ಕೆ ಸಬ್ ಮಿಲ್ ಕೋ ಮುಂಜೆ ಉನ್ಕೆ ಘರ್ ಕಾ ಖಾನಾ ಖಲಾ ಕೋ ಮುಂಜೆ ವೋಟ್ ದೇ ಕೋ ಚುನ್ ಕೋ ಲೈ ಜಿ ಲೈ ಅಲ್ಲಾ ತಾಲಾ ಶಿವನ್ ಗೌಡ ಹೊಂದೆ ಹಮಾರೆ ಎಂಎಲ್ಎ ಹೊಂದೆ ಹಮಾರೆ ಗಲ್ಲಿ ವಾಲೆ ಹೊಂದೆ ಸಬ್ ಜಾ ಮಿಲ್ ಕೋ ಮುಂಜೆ ಖುದ್ದಾ ದಿಯೇ ಅಧ್ಯಸ್ಥಾನ ದಿಯೇ. ಅಬ ಮೇರಿ ಅರ್ಜು ಕ್ಯಾ ಹೈ ಎತ್ತಾ ಕಾಮ್ ಹುಆ ತೋ ಭಿ ಮುಂಜೆ ಪಸಂದ್ ನಹೀ ಹೈ ಕ್ಯೂ ಮೇರೆ ಎಮ್ ಎಲ್ ಎ ಪಕಡನಾ ಮೇರೆ ಶಿವನ್ ಗೌಡ ಕೋ ಪಕಡ್ಕೋ ಜಿರೆ ಗೋರ್ ಗರೀಬಾಕೆ ಪಲಾಟಾ ಜಿರೆ ಗಲ್ಲಿ ಕೆ ಕಾಮಾ ಗೌ ಕೆ ಕಾಮಾ ಕಿ ಗರೀಬ್ ಲೋಕ ಬಹುತ್ ಹೈ ಈ ಜರ ಎಹಸಾನ್ ಕರ್ನಾ ಈ ಕೋಪನಾ ಕೆ ಬಾರೆ ಮೇ ಓ ಲಹಿ ದೇತೆ ಥೇ ಭಿಗೋ ಕೋ ಅಂತೋದಯ ಕೋಪನಾ ಛಿನಾಲೆ ಕೋ ಭಿ ದೂಸರೆ ದೇ ರಹೇ ಗರೀಬಾ ಕೋ ಓ ರೋತೆ ಧೋತೆ ಮೇರೆ ಘರ ಕೋ ನಾ ರಹೇ ವೋ ಜರ ಮದದ ಕರ್ನಾ ಜರಾ ಗರೀಬಾ ಕೆ ಶಾದಿಯಾ ಹೈ ಉನ್ಕೆ ಶಾದಿ ಭಾಗ್ಯ ಓ ಸಬ್ ಕ್ಯಾ ಕರ್ನಾ ಉನ್ಹೋ ದೇ ರಹೇ ಉನ್ಹೋ ಕೆ ಪೀಚೆ ನೇ ಸರ್ಕಾರ ಹಮಾರೆ ಎಮ್ ಎಲ್ ಎ ಬಂದೆ ಹಮಾರೆ ಶಿವನ್ ಗೌಡ ಬಂದೆ ಜೋ ಕರ್ ರಹೇ ಅಭಿ ಭಿ ಕ್ಯಾ ಹೈ ಮೇರಿ ಅರ್ಜು ಕಹೆ ತೋ ಖುದಾ ಕೆ ವಾಸ್ತೆ ಜರೋ ಗರೀಬಾ ಕೋ ಜರೆ ಪಲಾಟಾ ದೇನಾ ಗೋರ್ ಗರೀಬಾ ಕೆ ಜರೆ ಕಾಮಾ ಹೋನಾ ಹಮಾರೆ ಆಗೇ ಇಜ್ಜತ್ ಮಿಲ್ನಾ ಹಮಾರಾ ಕಾಂಗ್ರೆಸ್ ಪಕ್ಷ ಅಚ್ಛಾ ಹೈ ಹೋಯ್ ಹಮೇ ಪಕ್ಷ ಕೋ ನಹೀ ಛೋಡ್ ಜಾನಾ ಅಗರ್ ಪಬ್ಲಿಕ್ ಆವಾಜ್ ಕರ್ನಾ ಮೈ ಯೇ ದುಆ ಮಂಗ್ ರಹೀ ಹೂಂ ಕಿ ಹಮಾರೆ ಎಮ್ ಎಲ್ ಎ ಸಿ ಹಮಾರೆ ಶಿವನ್ ಗೌಡ ಸಿ ಹಮಾರೆ ಗಲ್ಲಿ ವಾಲೆ ಸಿ ಹಮಾರೆ ಸಿದ್ದರಾಮಯ್ಯ ಹಮಾರೆ ಮಿನಿಸ್ಟರ್ ಸಿ ಯೇ ದುಆ ಮೈ ಮಂಗ್ ರಹೀ ಹೂಂ ಹಮಾರೆ ಡಿ ಸಿ ಆಫೀಸ್ ಸಿ
काम भी जरा गोर गरीबा के पैखाने जरा गरीबा है बहुत गरीबा है कि तड़पते भाड़ा भरने की ताकत नहीं है उनको बच्चे ज्यादा उनके लिए मदद करो। बहुत बड़ी बात आपने कह दी, गवर्नमेंट से मदद करो। क्या भी बोलने में चूक भूल हुई तो अल्लाह के वास्ते मुझे माफ करो। वो क्या आपकी बात से कोई मतलब इसकी नहीं थी, अल्हम्दुलिल्लाह बहुत खुशी हुई आपसे बातचीत करते हुए। ಕೊನೆಗೆ ನಾನು ನಿಮಗೆ ಒಂದು ಪ್ರಶ್ನೆಗಳನ್ನು ಕೇಳಿ ನಮ್ಮ ಮಾತುಗಳನ್ನು ಮುಕ್ತಾಯ ಮಾಡೋಣ ಅಂತ ಹೇಳಿ ಇದೀವಿ. ನಮ್ಮ ಏರಿಯಾದಲ್ಲಿ ಇರತಕ್ಕಂತ ಸ್ವಚ್ಛತೆ ಬಗ್ಗೆ, ಯಾಕಂದ್ರೆ ಇವತ್ತು ಭಾರತ ಸ್ವಚ್ಛತೆ ಬಗ್ಗೆ ಬಹಳಷ್ಟು ನಿಗಾ ನೀಡಿದೆ. ಈ ಸ್ವಚ್ಛತೆ ಬಗ್ಗೆ ಒಂದು ಶೌಚಾಲಯಗಳು ಆಗಿರ್ಲಿ, ಒಂದು ಎಲ್ಲೆಲ್ಲಿ ನೋಡಿದ್ರು ಅಭಿವೃದ್ಧಿಗಳನ್ನು ಬಹಳಷ್ಟು ನಡೀತಾ ಇದೆ. ನಮ್ಮ ಒಂದು ಬ್ಯಾಡಗಿ ಕ್ಷೇತ್ರದಲ್ಲಿ ಯಾವ ಲೆವೆಲ್ಗೆ ಆ ಕೆಲಸಗಳನ್ನು ನಡೀತಾ ಇದೆ ಮತ್ತು ನಡೆಸ್ತಾ ಇದ್ದೀರಾ ಅಂತ ತಾವು ನಮ್ಮ ವೀಕ್ಷಕರಿಗೆ ಹೇಳಬೇಕಂತ ಇದ್ದೀನಿ. ನಮ್ಮ ಗಡಿ ಒಳಗಡೆ ನಾವು ಸ್ವಚ್ಛತಾ ಅಂತ ಈ ಪೈಖಾನಿ ಬಗ್ಗೆ ಏನು ಕೆಲವು ಕಡೆ ಬಂದಾವ ಸರ್, ಬಂದಾವು ಎಲ್ಲ ನಾವು ಇದು ಮಾಡಕತ್ತೀವಿ. ಈಗ ನಮ್ಮ ಇಸ್ಲಾಂಪುರ ಓಣಿ ಒಳಗಡೆ ಒಂದು ಶೌಚಾಲಯ ಕಟ್ಟಲಿಕ್ಕೆ ಒಂದು ಬಂದಿದೆ, ಬಂದು ಅದನ್ನ ನಾವು ಕಟ್ಟಿಸೋದು ಎಲ್ಲೇ ಆಗ್ಲಿ ನಾವು ಸ್ವಚ್ಛತೆ ಮಾಡ್ಬೇಕಂದ್ರೆ ನಮ್ಮ ಬಹಳ ಇದೇ ಇದೆ, ಆದ್ರೆ ಆಗಾಕತ್ತೈತೆ ಏನ್ ಸರ್ ಅದ್ರ ಬಗ್ಗೆ ಏನು ನಾವು ಎಲ್ಲಾ ನಮ್ಮ ಬ್ಯಾಡಗಿ ಟೌನ್ ನಮ್ಮ ಶಾಸಕರಾಗ್ಲಿ ಗೌಡ್ರಾಗ್ಲಿ ಎಲ್ಲಾರು ಹಿರಿಯರ ಮುಖಂಡರಾಗ್ಲಿ ಯಾರು ಪ್ರತಿಯೊಂದಾಗ್ಲಿ ಕೆಲಸ ಮಾತ್ರ ಆಗಾಕತ್ತಿದೆ. ಕಟಗರಗೆ ಕೊಯ್ಲಿಕ್ಕ ಜಗೆ ಅವ್ರಿಗೆ ಅಂಗಡಿ ಮಾಡ್ಕೊಳ್ಬೇಕು, ದಯ ಮಾಡಿ ದಯ ಮಾಡಿ ನಿಮ್ದು ಕೈ ಮುಗಿದ್ ನಾ ಗೌರ್ಮೆಂಟ್ಗೆ ಕೈ ಮುಗಿದ್ ಹೇಳ್ತೀನಿ ಅವ್ರಿಗೆ ಅಂಗಡಿ. ಯಾಕಂದ್ರೆ ಕಟಗರು ಸಣ್ಣ ಸಣ್ಣ ಮಕ್ಕಳು ತಿನ್ನೋವು, ಅವ್ರು ಬರೋದು ತ್ರಾಸ ಕೊಡ್ತಾರ ಇಲ್ಲಿ ಕೊಯ್ ಬ್ಯಾಡ್ರಿ ಅಂತೇಳಿ ಜನ ಒಂದಕ್ಕೆ ಯಾರು ಹೇಳ್ತಾರ ಅದು ಬ್ಯಾಡ. ದಯ ಮಾಡಿ ಹೇಳ್ತೀನಿ ಅವ್ರಿಗೆ ಅಂಗಡಿ ಕೊಯ್ಯಲಿಕ್ಕ ಜಾಗೆ ಅಲ್ಲೇ ಮಾಡ್ಯಾರ ಐದಕ್ರೆ ಅದೇನಾದ್ರು ಬಂದು ಬಂದ್ ಮಾಡ್ಸ್ಯಾರ ಅವ್ರಿಗೆ ಅಂಗಡಿ ಮಾಡ್ಕೊಡ್ರಿ ಗೈ. ಸಂತೋಷ ಆಗ್ತಾ ಇದೆ ತಮ್ಮ ಮಾತುಗಳಿಂದ. ಸಮಯ ಬಹಳ ಕಡಿಮೆ ಇದೆ, ಹಾಗಾಗಿ ನಾವು ಮಾತುಗಳನ್ನು ಇಲ್ಲೇ ಮುಕ್ತಾಯ ಮಾಡಿ ನಮ್ಮ politiciansinindia.com ಹಾಗೂ ನಮ್ಮ ವೀಕ್ಷಕ ಪರವಾಗಿ ತಮ್ಮ ಇಬ್ಬರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ವೀಕ್ಷಕರೇ ನಮಸ್ಕಾರ, ತುಂಬಾ ಸಂತೋಷ ಆಗ್ತಾ ಇದೆ, ಒಳ್ಳೆ ಕೆಲಸ ಆಯ್ತು. ವೀಕ್ಷಕರೇ ತಾವು ಕೇಳಿದ್ರಿ ಬ್ಯಾಡಗಿ ಕ್ಷೇತ್ರದ ಸಿಎಂಸಿ ಅಧ್ಯಕ್ಷರ ಜುಲೇಖಾ ಬಿ ಹುರ್ಲಿ ಅವರ ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ಇವರ ಸುದ್ದಿಗಳನ್ನು ಈ ವಿವರಗಳನ್ನು ತಾವು ತಿಳಿಯಲು ಲಾಗಿನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.